हाय एवरीवन, इवत्तु नन्न हत्र इदे फॉक्सिन एंबंतह ओंदु कीबोर्ड। नीवु इंट्रोदल्ली नोडिकोंडु बंद्री याव तर डिसैन आगिदे मत्ते याव कलर ब्लैक तर अदु इदे। ब्लैक कीबोर्ड कलर्स टाइप्स बरबहुदु। नन्न हत्र इवागिरतक्कंतह ओंदु कीबोर्ड अदु ब्लैक आगिदे अंत हेळबहुदु। बन्नि अद प्रोडक्ट न अनबॉक्स माडोण। इल्लि कानिस्ता इदे निमगे ಈ ತರ ಕಾಣಿಸುತ್ತೆ। ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಬೈ ಮಾಡಿದಾಗ ಇದು ನಾನು ಯಾವುದೇ ಆನ್ಲೈನ್ ಅಲ್ಲಿ ತರಿಸಿಲ್ಲ। ಸೋ ಇದು ಪ್ಯಾಕೇಜ್ ಇದೇ ತರ ಇರುತ್ತೆ। ಅರ್ಥ ಆಯ್ತು ಅನ್ಕೊಂತೀನಿ। ಎಸ್ ಅನ್ಬಾಕ್ಸ್ ಮಾಡೋಣ। ಬಾಕ್ಸ್ ನ ಸೈಡ್ ಗೆ ಇಡೋಣ, ಆಮೇಲೆ ತೋರಿಸ್ತೀನಿ। ಬಾಕ್ಸ್ ಅಲ್ಲಿ ಈ ತರ ಇದೆ। ಒಂದು ಇಲ್ಲಿ ಕನೆಕ್ಟರ್ ಕೊಟ್ಟಿದ್ದಾರೆ। ಸೋ ನೀವು ಇದರಿಂದ ಲ್ಯಾಪ್ಟಾಪ್ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಕೊಬಹುದು। ಇದು ಲ್ಯಾಪ್ಟಾಪ್ ಗೆ ಇನ್ನು ಚೆನ್ನಾಗಿ ಅಂತ ಹೇಳ್ತೀನಿ। ಯಾಕಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಇರ್ತಾವಲ್ಲ ಕೀಸ್, ಇವು ಸ್ಮೂತ್ ಆಗಿರ್ತವೆ। ಸೋ ಅದು ಜಲ್ದಿ ಕೆಡಬಾರದು ಅಂದ್ರೆ ಈ ತರ ರಫ್ ಆಗಿರೋದನ್ನ ಯೂಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ। ಯಾಕಂದ್ರೆ ಇದು ರಫ್ ಪರ್ಪೋಸ್ ಆಗಿ ಯೂಸ್ ಮಾಡೋಕೆ ತುಂಬಾ ಯೂಸ್ ಆಗುತ್ತೆ। ಇದು ರಫ್ ಪರ್ಪೋಸ್ ಆಗಿ ಕ್ರಿಯೇಟ್ ಮಾಡಿರೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ। ನೀವು ಇದನ್ನ ತಗೊಂಡ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಕೀಬೋರ್ಡ್ ನ ಪ್ರಿವೆನ್ಷನ್ ಮಾಡೋದು ತುಂಬಾ ಈಜಿ ಆಗುತ್ತೆ। ಸೋ ಈ ತರ ಇದೆ ಡಿಸೈನ್ಸ್ ಫಾಕ್ಸಿನ್ಸ್। ಈ ತರ ಕಾಣಿಸ್ತದಲ್ಲ, ನಾರ್ಮಲ್ ಆಗಿ ಯಾವ ತರ ಒಂದು ಕೀಬೋರ್ಡ್ ಇರುತ್ತೋ ಅದೇ ತರ ಇದೆ ಅಂತ ಹೇಳೋಣ। ಮತ್ತೆ ಇಲ್ಲಿ ಒಂದು ಎಂಡ್ ಅಲ್ಲಿ ಕಾಣಿಸ್ತದಲ್ಲ ತಮಗೆ ಎರಡು ಕಡೆ ಕೊಟ್ಟಿದ್ದಾರೆ, ನೋಡೋಣ ಏನಂತ। ಈ ತರ ಮಾಡಬೇಕು ಎರಡು ಕಡೆ, ಈ ತರ ಮಾಡಿದ ಇದೊಂತರ ಸ್ಟ್ಯಾಂಡ್। ನೀವು ಹಿಂಗ್ ಕೆಳಗಡೆ ಇಟ್ರೆ ಹಿಂಗ್ ಕೆಳಗಡೆ ನೋಡೋಕ್ ಟಫ್ ಆಗುತ್ತೆ ಅಂತ ಅವ್ರು ಈ ತರ ಇಟ್ರೆ ನಿಮ್ಗೆ ಒಂದ್ ಸ್ವಲ್ಪ ಇದು ಅಪ್ ತರ ಕಾಣಿಸುತ್ತೆ। ಸೊ ನೀವು ಈಸಿಯಾಗಿ ಟೈಪ್ ಮಾಡೋಕೆ ಈಸಿ ಆಗ್ಲಿ ಅಂತ ಅವ್ರು ಈ ತರ ಡಿಸೈನ್ ನ ಮಾಡಿರೋದು। ಸೊ ಬನ್ನಿ ರ್ಯಾಪರ್ ಮೇಲೆ ಏನಿದೆ ಮತ್ತೆ ಇದ್ರದ್ದು ಫ್ಯೂಚರ್ಸ್ ನ ತಿಳ್ಕೊಳ್ಳೋಣ। ಇದರ ಒಂದು ಮುಂದಿನ ಭಾಗ ಇಲ್ಲಿ ಕಾಣಿಸಿದಲ್ಲ ತಮಗೆ ಆ ಥರ ಕಾಣಿಸಿದೆ। ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ನಾನು, ಕೇಬಲ್ ಲೆಂತ್, ಆ ಕೇಬಲ್ ಕನೆಕ್ಟರ್ ಇರುತ್ತಲ್ಲ ಅದು 1.5 meter ಲೆಂತ್ ಇದೆ ಅಂತಲೇ ಹೇಳ್ಬೋದು। ಅದರಲ್ಲಿ ಯಾವುದು ಒಂದು ವೈರ್ ಕನ್ಸಿಡರ್ ಮಾಡಿದರೆ ಅಂದರೆ ಅದು ಕಾಪರ್ ವೈರ್ ಫ್ರೆಂಡ್ಸ್। ಇದಕ್ಕೆ ವ್ಯಾರಂಟಿ ಬಂದುಬಿಟ್ಟು 1 ವರ್ಷದ ವ್ಯಾರಂಟಿ ಕೊಡ್ತಾ ಇದ್ದಾರೆ। ಇದರ ಹಿಂದಿನ ಭಾಗ ನೋಡ್ಕೊಳೋಣ, ಸೇಮ್ ಫ್ರೆಂಡ್ಸ್ ಇಲ್ಲಿ ಪ್ರಾಡಕ್ಟ್ ಫ್ಯೂಚರ್ಸ್ ಕೊಟ್ಟಿದ್ದಾರೆ। ಸ್ಟ್ಯಾಂಡರ್ಡ್ ಕೀಬೋರ್ಡ್ ಸೂಪರ್ ಸ್ಲಿಮ್ ಡಿಸೈನ್, ಈ ಡಿಸೈನ್ ಒಂಥರ ಕೊಟ್ಟಿದ್ದಾರೆ। ಮೋರ್ ದ್ಯಾನ್ 1 million ಟೈಪ್ಸ್ ಆಫ್ ಟೈಪಿಂಗ್ ಆಪರೇಷನ್ಸ್ ಕೊಟ್ಟಿದ್ದಾರೆ। ಮತ್ತು ಕಂಫರ್ಟೇಬಲ್ ಆ್ಯಂಡ್ ಸೈಲೆಂಟ್ ಸ್ವಿಚ್ ಟ್ರಾಸಿಕ್ ಟ್ಯಾಕ್ಟೈಲ್ ಫೀಲಿಂಗ್, ಅಂದರೆ ನಿಮಗೆ ಫೀಲ್ ಚೆನ್ನಾಗಾದರೆ ಆ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅರ್ಥ ಆಗುತ್ತೆ ಫ್ರೆಂಡ್ಸ್। ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅಂದರೆ ನೀವು ಇದಕ್ಕೆ ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂದರೆ ವಿಂಡೋಸ್ XP, ವಿಂಡೋಸ್ ವಿಸ್ಟಾ, ವಿಂಡೋಸ್ 7, ವಿಂಡೋ 8, ವಿಂಡೋಸ್ 10, ಮ್ಯಾಕ್ OS ಆ್ಯಂಡ್ ಲಿನಕ್ಸ್। ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀಟಾಗಿ ಓದ್ಕೊಳ್ಳಿ ಫ್ರೆಂಡ್ಸ್। ನಾ ಆಗಲೇ ಹೇಳ್ದಂಗೆ ಇಲ್ಲಿ ಕೇಬಲ್ ಲೆಂತ್ ಕೊಟ್ಟಿದ್ದಾರೆ ಆ್ಯಂಡ್ ಕಾಪರ್ ವೈರ್ ಕೂಡ। ನೆಕ್ಸ್ಟ್ ಇದು ದೆನ್ ಬಂದುಬಿಟ್ಟು ಇದರ ಆ್ಯಕ್ಚುವಲ್ ಪ್ರೈಸ್ 400 ಇದೆ। ನೀವು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರು, ನಾನು ಚೆಕ್ ಮಾಡಿದೆ, ಬೇಕಾದ್ರೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, 400 rupees ಅಂತ ಇದೆ। ಸೊ ನೀವು ಇದನ್ನು ನಿಮ್ಮ ನಾರ್ಮಲ್ ಶಾಪ್ ಅಂಗಡಿಯಲ್ಲಿ ತಗೊಂಡ್ರೆ ಜಸ್ಟ್ 250 or 200 ಸಿಗುತ್ತೆ। ಇದು ಆಗಿತ್ತು ಇವತ್ತಿನ ವೀಡಿಯೋ।